ಬೆಂಗಳೂರು ಅನ್ಲಾಕ್ ಆದರೂ ಮಾರುಕಟ್ಟೆಗಳಿಗೆ ಬೀಗ. ಅಂತರ ಕಾಪಾಡಲು ಅಸಾಧ್ಯವೆಂದು ಮಾರುಕಟ್ಟೆಗಳಿಗೆ ಅವಕಾಶವನ್ನು ನೀಡಲಾಗ್ತಾ ಇಲ್ಲ. ಸೀಲ್ಡೌನ್ ಏರಿಯಾಗಳಲ್ಲಿ ವ್ಯಾಪಾರ ಮಾಡುವಂತಿಲ್ಲ. ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹೇಳಿಕೆಯನ್ನು ನೀಡಿದ್ದಾರೆ. ಅನ್ಲಾಕ್ನಲ್ಲೂ ಜಿಮ್, ಸ್ವಿಮ್ಮಿಂಗ್ ಪೂಲ್, ಪಾರ್ಕ್ಗಳು ಬಂದ್ ಆಗಲಿವೆ. ಇನ್ನು ಮುಂದೆ ಮಾಸ್ಕ್ ಹಾಕಲಿಲ್ಲ ಅಂದ್ರೆ ದುಬಾರಿ ದಂಡ ಬೀಳಲಿದೆ. 200 ರೂಪಾಯಿ ಬದಲಾಗಿ 5 ಪಟ್ಟು ಹೆಚ್ಚಿನ ದಂಡ ವಿಧಿಸಲು ಬಿಬಿಎಂಪಿ ನಿರ್ಧಾರ ಮಾಡಿದೆ. ಇನ್ನು ಮುಂದೆ ಕೊರೋನಾ ನೆಗೆಟಿವ್ ಬಂದವರಿಗೆ ಮೊಬೈಲ್ ಮೂಲಕ ಮೆಸೇಜ್ ಬರುತ್ತೆ. ಬೆಡ್ ಬಗ್ಗೆ ಮಾಹಿತಿ ನೀಡದ ಆಸ್ಪತ್ರೆಗಳಿಗೆ ಬಿಬಿಎಂಪಿ ಚುರುಕು ಮುಟ್ಟಿಸಿದೆ. ಬೆಡ್ ನೀಡದ ಹಾಗೂ ಬಿಬಿಎಂಪಿಗೆ ಮಾಹಿತಿ ನೀಡದ ಆಸ್ಪತ್ರೆಗಳಿಗೆ ನೋಟಿಸ್ ನೀಡಿದೆ. 291 ಆಸ್ಪತ್ರೆಗಳಿಗೆ ಶೋಕಾಸ್ ನೋಟಿಸ್ ಅನ್ನ ಆಯುಕ್ತ ಮಂಜುನಾಥ್ ಪ್ರಸಾದ್ ನೀಡಿದ್ದಾರೆ. ಇನ್ನು ಮುಂದೆ ಮಾಸ್ಕ್ ಹಾಕಲಿಲ್ಲ ಅಂತಂದ್ರೆ ದುಬಾರಿ ದಂಡ ಬೀಳುತ್ತೆ. 1/5 ದಂಡ. ಇಲ್ಲಿವರೆಗೂ 200 ರೂಪಾಯಿ ದಂಡ ಹಾಕ್ತಾ ಇದ್ರು, ಈಗ ಅದಕ್ಕೆ ಬದಲಾಗಿ 5 ಪಟ್ಟು ಹೆಚ್ಚಿನ ದಂಡ ವಿಧಿಸಲು ಬಿಬಿಎಂಪಿ ನಿರ್ಧರಿಸಿದೆ. ಸೀಲ್ಡೌನ್ ಏರಿಯಾಗಳಲ್ಲಿ ಯಾವುದೇ ರೀತಿಯಾದಂತಹ ವ್ಯಾಪಾರ ಮಾಡುವಂತಿಲ್ಲ. ಇನ್ನು ಆಸ್ಪತ್ರೆಗಳಿಗೂ ಕೂಡ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಿದೆ ಬಿಬಿಎಂಪಿ. ಬೆಡ್ ಬಗ್ಗೆ ಮಾಹಿತಿ ನೀಡದ ಆಸ್ಪತ್ರೆಗಳಿಗೆ ಬಿಸಿ ಮುಟ್ಟಿಸಿದೆ. ಬೆಡ್ ನೀಡದ ಆಸ್ಪತ್ರೆಗಳಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ, ಆಯುಕ್ತರ ಹೇಳೋ ಹಾಗೆ ಇನ್ನು ಮುಂದೆ ಮಾಸ್ಕ್ ಹಾಕಲಿಲ್ಲ ಅಂತಂದ್ರೆ ದುಬಾರಿ ದಂಡ ಬೀಳುತ್ತೆ. ಅದರ ಜೊತೆಗೆ ವ್ಯಾಪಾರ ಏನು ಮಾರ್ಕೆಟ್ಗಳಿಗೆ ಈಗಲೂ ಕೂಡ ಅನ್ಲಾಕ್ ಸಂದರ್ಭದಲ್ಲೂ ಕೂಡ ಅವಕಾಶ ನೀಡಲಾಗುವುದಿಲ್ಲ ಅನ್ನುವಂಥದ್ದು. ಇನ್ನು ಆಸ್ಪತ್ರೆಗಳಿಗೂ ಕೂಡ ಬಿಸಿ ಮುಟ್ಟಿಸುವಂತ ಕೆಲಸ ಬಿಬಿಎಂಪಿ ಕಡೆಯಿಂದ ಆಗ್ತಿದೆ. ಸೊ ಏನಿದೆ ಒಟ್ಟಾರೆ ಡೀಟೇಲ್ಸ್? ಲಿಖಿತಾ, ಬೆಂಗಳೂರಲ್ಲಿ ದಿನೇ ದಿನೇ ಕರೋನಾ ಸೋಂಕು ಜೊತೆಗೆ ಸಾವಿನ ಸಂಖ್ಯೆ ಕೂಡ ಹೆಚ್ಚಳ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹಿಂದಿನ ಕಮಿಷನರ್ ಅಂತ ಅನಿಲ್ ಕುಮಾರ್ ಕೂಡ ಬೆಂಗಳೂರಲ್ಲಿ ಸಮರ್ಪಕವಾದಂತ ರೀತಿಯಲ್ಲಿ ಬೆಂಗಳೂರಲ್ಲಿ ಕರೋನಾವನ್ನ ಕಟ್ಟುನಿಟ್ಟಾಗಿ ಕ್ರಮವನ್ನು ಇಟ್ಕೊಳ್ತಾ ಇದೆ. ಜೊತೆಗೆ ಕರೋನಾವನ್ನ ನಿಯಂತ್ರಣ ಮಾಡಕ್ಕೆ ಸಾಧ್ಯ ಆಗಿರೋದ್ರೆ ಸರ್ಕಾರ ಹಿಂದಿನ ಕಮಿಷನರ್ ಆಗಿದ್ದಂತ ಅನಿಲ್ ಕುಮಾರ್ ಅವರನ್ನ ಕೂಡ ಎತ್ತಂಗಡಿ ಮಾಡ್ತು. ಆದ್ರೆ ಈಗ ನೂತನವಾಗಿ ಬಂದಿರುವಂತ ಮಂಜುನಾಥ್ ಪ್ರಸಾದ್ ಕೂಡ ಆರಂಭದಲ್ಲೇ ಇನ್ನೂ ಅಧಿಕಾರ ತೆಗೆದುಕೊಂಡು 45 ಗಂಟೆಗಳು ಕೂಡ ಆಗಿಲ್ಲ. ಇಂತಹ ಸಂದರ್ಭದಲ್ಲಿ ಕೂಡ ಬೆಂಗಳೂರಲ್ಲಿ ಕರೋನಾವನ್ನ ಕಟ್ಟುನಿಟ್ಟಾಗಿ ನಿಯಂತ್ರಣ ಮಾಡಬೇಕು, ಜೊತೆಗೆ ಬೆಂಗಳೂರಲ್ಲಿ ಕರೋನಾ ಪ್ರಕರಣಗಳನ್ನ ಕೂಡ ಕಡಿಮೆ ಮಾಡಬೇಕಂತ ಸಾಕಷ್ಟು ಆರಂಭದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೂಡ ತೆಗೆದುಕೊಂಡಿದೆ. ಯಾಕಂದ್ರೆ ಅವರು ಅಧಿಕಾರ ವಹಿಸಿಕೊಂಡು 45 ಗಂಟೆಗಳೊಳಗೆ ಸಾಕಷ್ಟು ಆಸ್ಪತ್ರೆಗಳಿಗೆ ಕೂಡ ಭೇಟಿಯನ್ನ ನೀಡಿದ್ದಾರೆ. ಭೇಟಿ ನೀಡಿದಂತ ಸಂದರ್ಭದಲ್ಲಿ 200ಕ್ಕೂ ಹೆಚ್ಚು ಆಸ್ಪತ್ರೆಗಳಿಗೆ ಕೂಡ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಎಷ್ಟೋ ಆಸ್ಪತ್ರೆಗಳು ಹೆಚ್ಚಿನ ಬಿಬಿಎಂಪಿಗೆ ಸಮರ್ಪಕವಾದಂತಹ ಮಾಹಿತಿಯನ್ನ ಕೂಡ ನೀಡುತ್ತಿಲ್ಲ. ಜೊತೆಗೆ ಎಷ್ಟೋ ಆಸ್ಪತ್ರೆಗಳು ರೋಗಿಗಳನ್ನ ಅಡ್ಮಿಟ್ ಕೂಡ ಮಾಡ್ತಿಲ್ಲ. ಅಂತ ಮನುಷ್ಯತ್ವ ಮಾನವೀಯ ಇರದಂತ ಆಸ್ಪತ್ರೆಗಳು ಕೂಡ ಬೆಂಗಳೂರಲ್ಲಿ ಇದ್ದು, ಆದ್ರೆ ಕಮಿಷನರ್ ಮಂಜುನಾಥ್ ಪ್ರಸಾದ್ ಅಧಿಕಾರ ವಹಿಸಿಕೊಂಡ ನಂತರ ಎಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಈಗ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅವರಿಗೆ ಒಂದು ಶೋಕಾಸ್ ನೋಟಿಸ್ ಅನ್ನ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರೆ, ಜೊತೆಗೆ ನಾಳೆಯಿಂದ ಬೆಂಗಳೂರು ಅನ್ಲಾಕ್ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಕೂಡ ಕರೋನಾ ಪ್ರಕರಣಗಳು ಜೊತೆಗೆ ಕರೋನಾ ಸೋಂಕು ಅಡ್ತಾ ಇರುವಂತದ್ದು ಅದು ಪ್ರಮುಖವಾಗಿ ಮಾರುಕಟ್ಟೆ ಪ್ರದೇಶ. ಹೀಗಾಗಿ ಮಾರುಕಟ್ಟೆ ಪ್ರದೇಶ ಇನ್ನೂ ಯಾವುದೇ ಅನುಮತಿ ಕೊಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಕೂಡ ಪಟ್ಟಿದ್ದಾರೆ. ಯಾಕಂದ್ರೆ ಮಾರುಕಟ್ಟೆ ಪ್ರದೇಶಗಳಲ್ಲಿ ಹೆಚ್ಚಿನ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಅದು ಕೂಡ ಕರೋನಾ ಪ್ರಕರಣಗಳು ಕೂಡ ಹೆಚ್ಚಳ ಆಗುವಂತ ಸಾಧ್ಯತೆ ಕೂಡ ಇದೆ ಅಂತ ಈಗ ಮಂಜುನಾಥ್ ಪ್ರಸಾದ್ ಅವರು ಕೂಡ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಬೆಂಗಳೂರಲ್ಲಿ ಎಷ್ಟೇ ಕ್ರಮಗಳನ್ನ ತೆಗೆದುಕೊಂಡು ಜನ ಕೂಡ ಮಾಸ್ಕ್ ಅನ್ನ ಕೂಡ ತೆಗೆದುಕೊಂಡು ಮಾಸ್ಕ್ ಅನ್ನ ಹಾಕ್ತಾ ಇಲ್ಲ. ಜೊತೆಗೆ ಕಾರ್ಯಾಚರಣೆ ಕೂಡ ಮಾಡ್ತಾ ಇದೆ ಬಿಬಿಪಿಎಫ್ಸಿ ಅಲ್ಲಿ ಮಾರ್ಷಲ್ಗಳು. ಆ ಮಾರ್ಷಲ್ಗಳು ಕೂಡ ಯಾರು ಮಾಸ್ಕ್ ಹಾಕಿದ್ರೆ ಅವ್ರಿಗೆ ದಂಡವನ್ನ ಕೂಡ 100 ರೂಪಾಯಿ ಹಾಕ್ತಾ ಇತ್ತು. ಆದ್ರೆ ಈಗ ದಂಡವನ್ನ 5 ಪಟ್ಟು ಹೆಚ್ಚಳ ಮಾಡಕ್ಕೆ ಬಿಬಿಎಂಪಿ ಕೂಡ ಕ್ರಮವನ್ನ ತೆಗೆದುಕೊಂಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್ ಪ್ರಸಾದ್ ಕೂಡ ಅಧಿಕೃತವಾಗಿ ಹೇಳಿದ್ದಾರೆ, ಇನ್ನು ಮುಂದೆ ಯಾರು ಮಾಸ್ಕ್ ಅನ್ನ ಹಾಕೊಳ್ಳಲ್ಲ ಅವರಿಗೆ 5 ಪಟ್ಟು ಅಂದ್ರೆ 200 ರೂಪಾಯಿ ಈಗ 5 ಪಟ್ಟನ್ನ ಹೆಚ್ಚಳ ಮಾಡಕ್ಕೆ ಕೂಡ ಬಿಬಿಎಂಪಿ ಕೂಡ ತೀರ್ಮಾನ ಮಾಡಿದೆ. ಹೀಗಾಗಿ ಜನ ಕೂಡ ಎಚ್ಚೆತ್ಕೊಳ್ಬೇಕು ಅದಕ್ಕಿಂತ, ಇಲ್ಲದೆ ಇನ್ನಷ್ಟು ಕರೋನಾ ಪ್ರಕರಣಗಳು ಜೊತೆಗೆ ಕರೋನಾ ಸಾವಿನ ಪ್ರಕರಣಗಳು ಕೂಡ ಇನ್ನಷ್ಟು ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಮಾಸ್ಕ್ ಅನ್ನ ಯಾರು ಧರಿಸದ ಅವರಿಗೆ ಇನ್ನೂ ಹೆಚ್ಚಿನ ದಂಡ ಹಾಕಕ್ಕೆ ಈಗ ಬಿಬಿಎಂಪಿ ಕೂಡ ತೀರ್ಮಾನ ಮಾಡಿದೆ. ಹೀಗಾಗಿ ಜನ ದಂಡಕ ಆದ್ರೂ ಎದುರೇ ಈಗ ಮಾಸ್ಕ್ ಅನ್ನ ಧರಿಸಬೇಕಾದಂತ ಅನಿವಾರ್ಯತೆ ಬೆಂಗಳೂರಿನ ಬಿಬಿಪಿ ಆಫ್ಸಿಯಲ್ಲಿ ಕೂಡ ನಿರ್ಮಾಣ ಆಗುವಂತ ಸಾಧ್ಯತೆ ಕೂಡ ಇದೆ. ಹೀಗಾಗಿ ನಿಜಕ್ಕೂ ಮಂಜುನಾಥ್ ಪ್ರಸಾದ್ ಬೆಂಗಳೂರಲ್ಲಿ ಸರ್ಕಾರದ ಒಂದು ವಿಶ್ವಾಸವನ್ನು ಕೂಡ ಇಟ್ಕೊಂಡಿದೆ, ನಂಬಿಕೆಯನ್ನ ಕೂಡ ಸರ್ಕಾರ ಇಟ್ಕೊಂಡಿದೆ. ಯಾಕಂದ್ರೆ ಬೆಂಗಳೂರಲ್ಲಿ ಕರೋನಾವನ್ನ ಮಂಜುನಾಥ್ ಪ್ರಸಾದ್ ಅಂದ್ರೆ ಬಿಬಿಎಂಪಿ ಆಯುಕ್ತರವರು ಬೆಂಗಳೂರಲ್ಲಿ ಕರೋನಾವನ್ನ ನಿಯಂತ್ರಣ ಮಾಡ್ತಾರೆ ಅನ್ನೋ ಉದ್ದೇಶಕ್ಕಾಗಿ ಬಿಬಿಎಂಪಿ ಆಯುಕ್ತರಾಗಿ ಕೂಡ ಸರ್ಕಾರ ಆ ಒಂದು ಸ್ಥಾನಗತಿ ಕೂಡ ಕುಡಿದಿದೆ. ಆದ್ರೆ ನಿಜಕ್ಕೂ ಸರ್ಕಾರದ ನಂಬಿಕೆಯನ್ನ ಸರ್ಕಾರದ ವಿಶ್ವಾಸವನ್ನ ಮಂಜುನಾಥ್ ಪ್ರಸಾದ್ ನಿಜಕ್ಕೂ ಉಳಿಸ್ಕೊಡ್ತಾರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಆರಂಭದಲ್ಲಿ ಇಷ್ಟು ಚುರುಕ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟರ ಮಟ್ಟಿಗೆ ಕರೋನಾವನ್ನ ನಿಯಂತ್ರಣ ಮಾಡ್ತಾರೆ ಅನ್ನೋದು ಕೂಡ ಇನ್ನು ಕಾದ್ನೋಡ್ತಿರುವಂತದ್ದು ಲಿಖಿತ. ಎಸ್, ಖಂಡಿತ ಕೃಷ್ಣಮೂರ್ತಿ. ಈಗ ಸಂದರ್ಭ ಕೂಡ ಆ ರೀತಿಯಾಗಿದೆ. ನೂತನ ಆಯುಕ್ತರಿಂದ ಸಾಕಷ್ಟು ಹೆಚ್ಚಿನ
ಒಂದು ಕೆಲಸ ಕಾರ್ಯಗಳನ್ನ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಈಗೇನ್ ಕೆಲಸ ಕಾರ್ಯಗಳು ಪ್ರಾರಂಭವಾಗಿದೆ ಆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಯುತ್ತೆ ಮತ್ತು ಆಸ್ಪತ್ರೆಗಳ ವಿಚಾರದಲ್ಲಿ ಏನು ಶೋಕಾಸ್ ನೋಟಿಸ್ ಅನ್ನು ನೀಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದು ಎಲ್ಲ ವಲಯಗಳಲ್ಲೂ ಎಲ್ಲ ಆಸ್ಪತ್ರೆಗಳ ವಿಚಾರದಲ್ಲೂ ಕೂಡ ಮುಂದುವರಿಬೇಕಾಗುತ್ತೆ ಅನ್ನುವಂಥದ್ದು. ಯಾಕಂತಂದ್ರೆ ಎಷ್ಟೇ ವ್ಯವಸ್ಥೆಗಳು ಬಿಬಿಎಂಪಿ ಕಡೆಯಿಂದ ಆಗ್ತಾ ಇದೆ, ಬೆಡ್ ವ್ಯವಸ್ಥೆಗಳು ಆಗ್ತಾ ಇದೆ ಅಂತ ಹೇಳ್ತಿದ್ರು ಕೂಡ ಅಲ್ಲಲ್ಲಿ ಬೆಡ್ಗಳು ಖಾಲಿ ಇಲ್ಲ ಅನ್ನುವಂಥದ್ದಾಗಿರಬಹುದು ಅಥವಾ ಖಾಸಗಿ ಆಸ್ಪತ್ರೆಗಳು ಸರಿಯಾದಂತ ಮಾಹಿತಿ ನೀಡದೇ ಇರುವಂತಹ ಪ್ರಕರಣಗಳನ್ನು ನೋಡ್ತಾನೆ ಇದ್ದೀವಿ. ಸೊ ಇದನ್ನ ಆದಷ್ಟು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೂಡ ಬಹಳ ಕಠಿಣವಾದಂತ ಒಂದು ಕ್ರಮಕ್ಕೆ ಮುಂದಾಗಬೇಕಾದಂತ ಅಗತ್ಯತೆ ಇದೆ ಅಂತ. ಖಂಡಿತ ಲಿಖಿತ, ಯಾಕಂದ್ರೆ ಸರ್ಕಾರಿ ಜೊತೆಗೆ ಖಾಸಗಿ ಆಸ್ಪತ್ರೆಗಳಿಗೆ ಮೂಗುದಾರ ಹಾಕಿದಂದ್ರೆ ದಿನೇ ದಿನ ಕೂಡ ಅವರ ಅಂಧದರ್ಭ ಕೂಡ ಎಚ್ಚರ ಆಗ್ತಾ ಇದೆ. ಯಾಕಂದ್ರೆ ಆರಂಭ ದಿನಗಳಿಂದ ಕೂಡ ಖಾಸಗಿ ಆಸ್ಪತ್ರೆಗಳಲ್ಲಿ ದರ್ಬಾರ್ ಕೂಡ ಇವತ್ತಲ್ಲ, ಮೊದಲಿನಿಂದಲೂ ಕೂಡ ಬೆಂಗಳೂರಲ್ಲಿ ಖಾಸಗಿ ಆಸ್ಪತ್ರೆ